ಶ್ರೀನಿವಾಸ್ ಐದನೇ ಬಾರಿ ಗೆಲುವಿಗೆ ಅಡ್ಡಿ ಯಾರು ಕುಮಾರಸ್ವಾಮಿ ಕ್ಯಾಂಡಿಡೇಟ್ ವೇಗ ಕಡಿಮೆ ಆಗ್ತಿದ್ಯಾ ದಿಲೀಪ್ ವರ್ಸಸ್ ಶ್ರೀನಿವಾಸ್ ಗುಬ್ಬಿ ಗೆಲುವು ಯಾರಿಗೆ ಪರಿಹಾರ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ತುಮಕೂರಿನ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗುಬ್ಬಿ ತುಂಬಾ ವಿಶೇಷವಾದ ಕ್ಷೇತ್ರ ಕಳೆದ ನಾಲ್ಕು ಬಾರಿ ಸತತವಾಗಿ ಶ್ರೀನಿವಾಸ್ ಅಲ್ಲಿ ಗೆಲುವನ್ನು ಸಾಧಿಸಿದರೆ ಒಮ್ಮೆ ಇಂಡಿಪೆಂಡೆಂಟ್ ಮೂರು ಬಾರಿ ಜೆ ಡಿ ಎಸ್ನಿಂದ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೀನಿವಾಸ್ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ಥರ ಫೈಟು ಆರಂಭದಲ್ಲಿ ಕಾಣಿಸ್ತಾ ಇತ್ತು ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ನೇರ ಫೈಟ್ಗೆ ಬಂದಂತ ಕಾಣಿಸ್ತಾ ಇದೆ ಪಿಯಿಂದ ದಿಲೀಪ್ ಕುಮಾರ್ ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಕೆಲವೊಂದಿಷ್ಟು ಓಟ್ ತಗೊಂಡಿದ್ರು ರೆಬಲ್ ಆಗಿದ್ರು ಈಗ ಅವರಿಗೆ ಬಿಜೆಪಿ ಕೊಟ್ಟಿದ್ದಾರೆ ಬಟ್ ಬಿಜೆಪಿಗೆ ನೆಗೆಟಿವ್ ಏನಪ್ಪ ಅಂದರೆ ಬಿ ಜೆ ಪಿಯನ್ನು ಬಿಟ್ಟು ಎಸ್ಗೆ ಹೋದ್ರು ಅಲ್ಲಿ ಜೆ ಪಿಯ ಅನ್ನು ತೆಗಿಬಹುದು ಅನ್ನೋ ಲೆಕ್ಕಾಚಾರ ಎಸ್ ಎಸ್ ಶ್ರೀನಿವಾಸ್ ಶ್ರೀನಿವಾಸ್ ತುಂಬಾ ನಾಲ್ಕು ಬಾರಿ ಗೆದ್ದಿದ್ದೀನಿ ಸ್ವಂತ ಮೇಲೆ ಈ ಬಾರಿ ಕಾಂಗ್ರೆಸ್ ಕೂಡ ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿ ನಾಲ್ಕು ಸಾರಿ ಗೆದ್ದಿರೋರು ಯಾರು ಓನ್ಲಿ ಶ್ರೀನಿವಾಸ್ ಎಸ್ ಆರ್ ಶ್ರೀನಿವಾಸ್ ಅವರು ಆಮೇಲೆ ಈ ಬಾರಿ ಏನು ಕುಮಾರ್ ಸ್ವಾಮಿ ಕ್ಯಾಂಡಿಡೇಟ್ ಅವ್ರನ್ನ ಸೋಲ್ಸ್ಬಿಡ್ತಾರೆ ಅಂತ ಅನ್ಕೊಂಡ್ ತಂದ್ ಹಾಕಿದ್ರು ಹೌದು ನಾಗರಾಜ್ ಅದ್ಯಾಕೋ ವರ್ಕೌಟ್ ಆಗಲಿಲ್ಲ ಗುಬ್ಬಿಯಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಶ್ರೀನಿವಾಸ್ ವರ್ಸಸ್ ದಿಲೀಪ್ ಕುಮಾರ್ ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಏನೇ ಆದ್ರೂ ಶ್ರೀನಿವಾಸ್ ಓಟಕ್ಕೆ ಬ್ರೇಕ್ ಹಾಕ್ರೆ ಅದು ದಿಲೀಪ್ ಕುಮಾರ್ ಕೈಲಿ ಮಾತ್ರ ಸಾಧ್ಯ ಜೆಡಿಎಸ್ ಒಂದ ರೀತಿ ಸ್ಪರ್ಧೆಯಿಂದ ಹಿಂದಕ್ಕೆ ಅಂತಲ್ಲ ಬಟ್ ಗೆಲುವು ಸಾಧ್ಯತೆ ಇಲ್ಲ ನಿಂತವ್ರೆ ಕ್ಯಾಂಡ್ ಇಲ್ಲ ಅಂತ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಶ್ರೀನಿವಾಸ್ ಐದನೇ ಬಾರಿಗೆ ಅಡ್ಡಿ ಆದರೆ ಅದು ದಿಲೀಪ್ ಆಗಬಹುದು ಇಲ್ಲದಿದ್ರೆ ಶ್ರೀನಿವಾಸ್ ಆರಾಮಾಗಿ ಐದನೇ ಬಾರಿ ವಿಧಾನಸೌಧ ಮೆಟ್ಲತ್ತಾರೆ ಆರಾಮಾಗಿ ಹೋಗ್ತಾರೆ ಆರಾಮಾಗಿ ಹೋಗ್ತಾರೆ ಹಿಂದೆ ಅಲ್ಲಿ ಬೆಡ್ಸ್ವಾಮಿ ಇದ್ದಾಗ ಬಿಜೆಪಿಯಿಂದ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಓಟ್ಸ್ ಗೊಲ್ಲ ಓಟ್ಸ್ ಬಿಜೆಪಿ ಬರ್ತಾ ಇತ್ತು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಆ ವೋಟ್ಸ್ ಈಗ ಸ್ಪ್ಲಿಟ್ ಆಗಿ ಕೆಲವೊಂದಿಷ್ಟು ವೋಟ್ಸ್ ಗೊಲ್ಲಾ ಸಮುದಾಯದ ವೋಟ್ಸ್ ಪರನು ಬರ್ತಾ ಇದೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ಅಲ್ಲೊಂದು ಫಿಫ್ಟಿ ಪರ್ಸೆಂಟ್ ವೋಟ್ಸ್ ಬಂದ್ರೆ ನಮ್ಗೆ ಆರಾಮಾಗಿ ಗೆಲ್ತೀವಿ ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಲೆಕ್ಕ ಶ್ರೀನಿವಾಸು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಜೆಡಿಎಸ್ ಕ್ ಮೊದ್ಲ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಎಮ್ ಎಲ್ ಎದವರು ಅದಾದ್ಮೇಲೆ ಜೆಡಿಎಸ್ ಇಂದ ಗೆದ್ದವರು ದೇವೇಗೌಡರು ಕುಮಾರಸ್ವಾಮಿ ಫೋಟೋ ಹಾಕಳ್ದೆ ಚುನಾವಣೆ ಮಾಡಿ ಗೆದ್ಕ ಬರ್ತಿದ್ರು ಸೊ ಹಾಗಾಗಿ ಶ್ರೀನಿವಾಸ್ ಶಕ್ತಿವಂತ ಶ್ರೀನಿವಾಸ್ ವರ್ಸಸ್ ದಿಲೀಪ್ ಕುಮಾರ್ ಹಣ ಹಣ ಜೆಡಿಎಸ್ ಕಿಂತ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣ ಹಣ ಕಾಂಗ್ರೆಸ್ ಕಾಯ್ದುಕೊಂಡಿದ್ದಾರೆ ಅವ್ರಿಗೆ ಸಮಸ್ಯೆ ಇಲ್ಲ ಎಸ್ ನೀವು ತುಮಕೂರು ಜಿಲ್ಲೆಯ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಮತದಾರ ಆಗಿದ್ರೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಇದೆ ಬಿಜೆಪಿ ಡೌಟ್ ಇಲ್ಲ ಎಸ್ ನಿಮ್ಮ ಕ್ಷೇತ್ರ ಯಾವ್ದು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಅದೇ ರೀತಿ ಯಾವ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನು ಆಯ್ಕೆ ಮಾಡಿ ಯಾರು ಎಮ್ ಎಲ್ ಎ ಆಗಿ ಸೇವೆ ಮಾಡ್ತಾರೋರು ಗೋಟ್ ಹಾಕಿ ಯಾರು ಎಮ್ ಎಲ್ ಎ ಆಗಿ ಶೋಕೆ ಮಾಡ್ತಾರೋರು ಗೋಟ್ ಹಾಕಬೇಡಿ ಎಮ್ ಎಲ್ ಎ ಆಗೋಕೆ ಯೋಗ್ಯತೆ ಇರೋರು ಗೋಟ್ ಹಾಕಿ ದಯವಿಟ್ಟು ಅಸಮರ್ಥರು ಗೋಟಾ ಹಾಕಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡೋಕ್ಕೆ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ